ಎಫ್ ಡಿ ಜೊತೆ ಒಳಪಾಸ ಮಾಡ್ಕೊಳ್ಳೋದು ಆರೋಪ ನಿನ್ನೆ ಕಪಿಲ್ ಸಿಂಗ್ ಕಾದರ್ ಅವರು ಮಾಡಿದ್ದಾರೆ. ಇದ್ರೆ ಏನಿದ್ರು ಒಳಮರ್ಮ ಏನು? ಇಡೀ ವ್ಯವಸ್ಥೆಯನ್ನ ದಾರಿ ತಪ್ಪಿಸುವಂತ, ನಮ್ಮ ಹೋರಾಟವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಕಾದರ್ ಅವರು ಮಾಡ್ತಾ ಇದ್ದಾರೆ. ಕೆಎಫ್ ಡಿಯನ್ನ ನಿಷೇಧ ಮಾಡಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಿ ಅಂತ ಹೇಳಿದ ತಕ್ಷಣ ಬಿಜೆಪಿ ನಾಯಕರಿಗೆ ಅವರ ಜೊತೆ ಸಂಪರ್ಕ ಇದೆ ಅನ್ನುವಂತ ತಪ್ಪು ಮಾಹಿತಿಯನ್ನ ಸುಳ್ಳನ್ನ ಇವತ್ತು ಖಾದರ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಯಾರಿಗಾದ್ರೂ ಸಂಪರ್ಕ ಕೆ ಎಫ್ ಡಿ ಅವ್ರದ್ದು ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಅವ್ರಿಗೆ ಇಂಡಿಯಾದಕ್ಕೆ ಇದ್ರೆ ಅದು ಕಾಂಗ್ರೆಸ್ ಮುಖಂಡರಿಗಿದೆ. ಕಾಂಗ್ರೆಸ್ ಮುಖಂಡರು ಕ್ಯಾಬಿನೆಟ್ಗೆ ಕೆ ಎಫ್ ಡಿಯ ಕೇಸನ್ನ ತಂದು ಅವರನ್ನ ಜೈಲಿಂದ ರಿಲೀಸ್ ಮಾಡಿದ ಪರಿಣಾಮ ಇವತ್ತು ಹಲವಾರು ಕಾರ್ಯಕರ್ತರನ್ನ ಅವ್ರು ಕೊಲೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಶರತ್ ಮಡಿವಾಲ ಅದಕ್ಕಾಗಿ ಕೊಲೆ ಆದ್ರು, ಪ್ರಶಾಂತ್ ಪೂಜಾರಿ ಅದಕ್ಕಾಗಿ ಕೊಲೆ ಆದ್ರು, ರುದ್ರೇಶ್ ಅದಕ್ಕಾಗಿ ಕೊಲೆ ಆದ್ರು. ಇದೆಲ್ಲವೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರ ಕೃತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ವ್ಯವಸ್ಥೆಯನ್ನು ದಾರಿ ತಪ್ಪಿಸೋದ ಕೆಲಸವನ್ನು ಇವತ್ತು ಖಾದರ್ ಅವರು ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕೆ ಎಫ್ ಡಿಯ ಸಹಕಾರ ಬೇಕಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಪಾಪ್ಯುಲರ್ ಇಂಡಿಯಾದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಹಕಾರ ಬೇಕಿಲ್ಲ. ಅದಕ್ಕಾಗಿ ನಾನು ಖಾದರ್ ಅವರಿಗೆ ತಕ್ಷಣ ಕ್ಷಮೆಯಾಚರಣೆ ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ.